ಏನೋ ಕಲ್ಪನೆ ಮಾಡ್ಕೊಂಡು ನಾನೇ ಸಿಂಧೂರ್ ಅಂತ ವಿಜಯಪುರ ಮುಂದೆ ಹೋಗಿ ನಿಂತು ಎಡೌಟ್ ಮಾಡ್ಕೋಬೇಡ ಗೊತ್ತಾಯ್ತಾ ಏನೂ ಆಗಲ್ಲ ಸರಿ ಬರ್ತೀನಿ ಪ್ರಾಣ ಉಳಿಸೋ ಪ್ರಯತ್ನ ಮಾಡಿದ್ರು ಅದು ಅಪಾಯ ಅಂತ ಹೇಳ್ತಾರಲ್ಲ ಬೇರೆ ಯಾವ ದಾರಿ ಹುಡುಕಲಿ ವಿಜಯ ಮಾಮನ ಮಾತಾಡ್ತಾ ಮಾತಾಡ್ತಾ ನೀನ್ ಮಾಡಿದ್ರ ತಪ್ಪು ಅಂತ ಹೇಳಲ್ಲ ಏನು ಮಾಡ್ಲಿ ನಾನು ಏನಾದರೂ ಮಾಡಬೇಕು ಅತ್ತೆ ಬರದು ಇನ್ನು ಎಷ್ಟು ಆಗುತ್ತೋ ಏನೋ ಸಿಂಧೂರಗೋಸ್ಕರ ಹಚ್ತಾರೋ ಮೇಣದ್ಬತ್ತಿ ನೀನು ಆರಿಸ್ಬಿಟ್ರೆ ಅವಳ ಹೆಂಗ್ ಬರಕ್ ಸಾಧ್ಯ ಹೇಳು ತಪ್ಪು ತಪ್ಪು ಮಾಡ್ತಾ ಇದೀಯ ನೀನು ಓ ಸಿಂಧೂರ ಅಂದರೆ ಬೆಳಕು ಆ ಬೆಳಕಿರ್ಬೇಕಾದ್ರೆ ಈ ಬೆಳಕು ಯಾಕೆ ಅಂತ ಆರಿಸ್ತಾ ಇದೆಯಾ ಯಾವ ದಡ್ಡಿ ಯಾರನ್ನು ಸ್ವಾಗತಿಸ್ಬೇಕಾದ್ರೂ ಬೆಳಕು ಬೇಕೇ ಬೇಕು ಇದು ಶುಭ ಇಂಥ ಶುಭಕ್ಕೆ ನೀನು ಅಶುಭ ಆಗಬಾರ್ದು ಸ್ವಲ್ಪ ಹೊತ್ತಡಿ ನಾನು ಸಿಂಧೂರ ಬರ್ತಾಳೆ ಅವಳು ಬಂದ ಮೇಲೆ ನನ್ನ ಬೆಳಕಿನ ಮುಂದೆ ಇದ್ಯಾವ ಬೆಳಕು ಅಂತ ಅವಳೇ ಎಲ್ಲ ಊದಿ ಆರಿಸ್ಬಿಡ್ತಾಳೆ ಆಮೇಲೆ ನೀನು ಎಷ್ಟು ಬೇಕಾದರೂ ಬಿಸ್ಕೋ ಏನು ತಲೆ ಕೆಡಿಸ್ಕೊಳ್ಳಲ್ಲ ಹಾಗಾದ್ರೆ ಮಾಮ್ಮ ಇನ್ನು ಅವ್ರ ನಿರ್ಧಾರ ಬದಲಾಯಿಸಿಲ್ಲ ಸಿಂಧೂರ ಬಂದೇ ಬರ್ತಾಳೆ ಅಂತ ಕಾಯ್ತಾ ಇದ್ದಾರೆ ಈಗೇನು ಮಾಡೋದು ಶಾಂತಿ ಬಾ ಬಾ ನೋಡು ಈ ಮೇಣದ ಬತ್ತಿ ಹಚ್ಚೋಕ್ಕೆ ಯಾವುದೇ ಕಾರಣಕ್ಕೂ ನೀನು ಸಹಾಯ ಮಾಡಬಾರ್ದು ಯಾಕೆಂದರೆ ಇದು ನನ್ನ ಸಿಂಧೂರಗೋಸ್ಕರ ನಾನು ಹಚ್ತಾ ಇರೋದಲ್ವಾ ಸರಿ ಮಾಮ ನೀನೇ ಹಚ್ಚು ಆದರೆ ಒಳಗಡೆ ಬಾ ರೂಮಲ್ಲಿ ಹಚ್ಚಿದ್ರೆ ಗಾಳಿ ಇರಲ್ಲ ಕಿಟಕಿ ಬಾಗಿಲು ಹಾಕ್ಬೋದು ಆಗ ಎಲ್ಲ ಮೇಣದ ಬತ್ತಿಗಳು ಹತ್ಕೊಳ್ಳುತ್ತೆ ಸರಿ ಪುಟಿಯೇ ಆದರೆ ನಾನು ಸಿಂಧೂರ ಯಾವಾಗಲೂ ಕೂತ್ಕೋತಾ ಇದ್ದ ಜಾಗದಲ್ಲಿ ತಾನೆ ಹುಟ್ಟುತ್ತಾ ಆಚರಿಸ್ಬೇಕಾಗಿರೋದು ನಿನಗಾಗಲೇ ಹೇಳಿದ್ನಲ್ಲ ಅವಳು ಬಂದರೆ ನಲಿವು ಇಲ್ಲ ಅಂತಂದರೆ ಸಾವು ನಾನು ಇಲ್ಲಿಂದನೇ ತಾನೇ ಹಾರಬೇಕು ನಾನು ಕೆಳಗಡೆ ಇರೋದು ಅವಳು ಬರದೇ ಇರೋದು ಆವಾಗ ನಾನು ಇಲ್ಲಿಂದ ಹಾರಬೇಕು ಅಂತ ಕೆಳಗಡೆಯಿಂದ ಮೇಲುಗಡೆ ಬರೋದು ಅಷ್ಟರಲ್ಲಿ ನನ್ನ ಮನಸ್ಸು ಬದಲಾಗೋದು ಇದೆಲ್ಲ ಯಾಕೆ ಬೇಕು ಹೇಳು ಆಯಿತಾ ಥೋ ಇದು ಬೇರೆ ಯಾವಾಗಲೂ ಹಾರ್ತಾನೆ ಇರುತ್ತೆ ಏನೇ ಆದರೂ ಇವತ್ತಿಲ್ಲೇ ಆರಂಭ ಇಲ್ಲೇ ಮುಕ್ತಾಯ ಅದನ್ನ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ ಅಲ್ಲ ಮಾಮ ಅದು ಹಚ್ಚೋ ದೀಪ ಆರ್ತಾ ಇದೆ ಅಂತ ತಾನೇ ನಿನ್ನ ಒದ್ದಾಟ ಪರವಾಗಿಲ್ಲ ಇದನ್ನ ಬೇಕಾದ್ರೆ ಸಾವಿರ ಸಲ ಹತ್ತಿಸ್ತೀನಿ ಏಕೆಂದ್ರೆ ಈ ಗಾಳಿಗಿಂತ ನನ್ನ ಪ್ರೀತಿ ದೊಡ್ಡದು ಹ್ಞೂ ಅಯ್ಯೋ ದೇವ್ರೆ ಮಾಮ ನನ್ನ ಮಾತು ಕೇಳೋ ಪರಿಸ್ಥಿತಿ ಇಲ್ಲ ಇಲ್ವೇ ಈಗೇನು ಮಾಡೋದು ನೀನೇನು ಯೋಚನೆ ಮಾಡಬೇಡ್ಬಿಟ್ಟಿ 12 ಗಂಟೆ ಆಗೋದಕ್ಕೆ ಇನ್ನೂ 1 ಗಂಟೆ ಬಾಕಿ ಇದೆ ಆಮೇಲೆ ಅದೇನಾಗಬೇಕು ಅದಾಗೇ ಆಗುತ್ತೆ ಆಯಿತಾ ನೀನು ಆರಾಮಾಗಿ ಹೋಗಿ ಮಲ್ಕೋ ನಾನು ನನ್ನ ಸಿಂಧೂರಗೋಸ್ಕರ ಕಾಯ್ತಾ ಇರ್ತೀನಿ ಆಯಿತಾ ಹೋಗು ಹೋಗಿ ಮಲ್ಕೋ ಸರಿ ಮಾಮ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ
ಅಲ್ಲೇ ಇದ್ಬಿಡಿ, ಬರಬೇಡಿ, ಅಲ್ಲೇ ಇರಿ. ಎಷ್ಟೊತ್ತು ಸಾಕಾಗಿ ಹೋಗಿದೆ ನನಗಂತೂ, ಕಾದು 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 ಕಾದು. ಮೂರು ಗಂಟೆ ಕಾಲ ಯಾರೋ ಸ್ವಾಮೀಜಿ ಹತ್ರ ಪ್ರಶ್ನೆಗಳು ಕೇಳ್ತಾರ, ಹೋಗ್ಬೇಕು, ಎರಡು ಪ್ರಶ್ನೆ ಕೇಳಬೇಕು, ಎರಡು ಉತ್ತರ ಕೊಡಬೇಕು, ಬರ್ತಾ ಇರ್ಬೇಕು ಅಷ್ಟೇ. ಬಂದಾಗ ಬೆಳಕಿತ್ತು, ಕತ್ಲಾಗೋಯ್ತು, ಎಷ್ಟೊತ್ತೊಂದು ಒಬ್ಬನೇ ಕಾಯಿಲೆ. ಅಗಪ್ಪ, ಬರ್ಬೇಕಾದ್ರೆ ಒಟ್ಟಿಗೆ ಬಂದಿತ್ತಾನೆ, ಎಲ್ಲರೂ ಕಾರಲ್ಲಿ ಜುಮ್ ಅಂತ ನನ್ನ ಒಳಗೆ ಕರ್ಕೊಂಡು ಹೋಗ್ಬೇಕಾಯ್ತು ನನ್ನ. ಅದೇ ಇವಾಗ ಬರ್ತಾ ಬರ್ತಾ ಕೇಸಿನ ಬೆಲೆ ಇಲ್ದಿರಂಗೆ ಆಗೋಗಿದೆ. ನನಗೆ ಭಯ ತಡ್ಕೊಳಕ್ ಆಗ್ತಿಲ್ವ, ಅದಕ್ಕಮ್ಮ ಬೇಗ ಬನ್ನಿ. ಅಯ್ಯೋ, ರಾತ್ರಿ ಆದ ತಕ್ಷಣ ಎಷ್ಟು ಸುಂದರವಾಗಿ, ಇವಾಗ ಏನಿಲ್ಲ, ಕಣ್ಮುಚ್ಚಿದ್ರೆ ತೆಕ್ಕು ಬರೀ ಇದೇ ಜ್ಞಾಪಕ ಬರುತ್ತೆ ನನಗಂತೂ. ಅಯ್ಯೋ, ನನಗೆಲ್ಲ ಆಗಲ್ಲಪ್ಪ, ಆಗಲ್ಲ. ಹೌದು, ಬಂದಿದ್ದ ಸಿಂಧೂರನ ಅಥವಾ ವಾಯುದೇವನ ಕೆತ್ತೆ ಆಗಲಿಲ್ಲ. ಅದೇ 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 ಸೌಂಡ್ ನಮ್ಗೆ ಚೆನ್ನಾಗಿ ಗೊತ್ತದು. ಅದೇ ಕಲ್ಲೂರಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೆ ನನ್ನ. ನಿಮ್ದು ಅಮ್ಮ ಹೇಳ್ತೀನಿ ಅಮ್ಮ, ಅದಕ್ಕೆ ಅಮ್ಮ ಬೇಗ ಬರಲಿ, ಚಂದ್ರ ಬೇಗ ಬರಲಿ, ನನಗೆಲ್ಲ ಆಗ್ತಿಲ್ಲ. ನಿಮ್ಮ ಮುಖದಲ್ಲಿ ಆಶ್ಚರ್ಯನೂ ಇದೆ, ಆತಂಕನೂ ಇದೆ. ನಾವು ಏನಂತ ಅರ್ಥ ಮಾಡ್ಕೊಳ್ಳೋದು ಸ್ವಾಮೀಜಿಗಳೇ? ದಯವಿಟ್ಟು ಸ್ವಲ್ಪ ಬಿಡಿಸಿ ಹೇಳಿ. ಇಲ್ಲಿ ತನಕ ಬಿದ್ದ ಗರಾನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಾಗಮ್ಮ, ಆದರೆ ಅದರ ಸ್ಪಷ್ಟ ಚಿತ್ರಣ ನನಗೆ ಸಿಗ್ತಾ ಇಲ್ಲ. ನಾಳೆ ನೋಡೋ ನಿಮ್ಮ ಕಣ್ಗಳು ಯಾವತ್ತೂ ಅರ್ಥ ಆಗಲಿಲ್ಲ ಅನ್ನೋ ಮಾತನ್ನು ಹೇಳೇ ಇರಲಿಲ್ವಾ ಸ್ವಾಮೀಜಿಗಳೇ? ಈ ಪ್ರಪಂಚದಲ್ಲಿರೋ ಪ್ರತಿಯೊಂದು ಅರ್ಥ ಆಗುತ್ತೆ ಅನ್ನೋ ಅಹಂಕಾರ ನನ್ನಲ್ಲಿಲ್ಲ. ಬಡಿಸಿದ್ದಷ್ಟನ್ನು ಊಟ ಮಾಡಬೇಕು. ಭಗವಂತ ಎಷ್ಟು ಬಿಡಿಸಿ ಹೇಳ್ತಾನೋ ಅಷ್ಟು ತಾನೇ ನಾನು ನಿಮ್ಗೆ ಹೇಳಬೇಕು. ಈ ಕೌಡೆಯಲ್ಲಿ ನಿಮ್ಗೇನು ಕಾಣಿಸ್ತಿದೆ ಅಂತ ನೇರವಾಗಿ ಹೇಳಿ ಸ್ವಾಮೀಜಿಗಳೇ. ಇನ್ನು ಮುಂದೆ ಬರೋ ದಿನಗಳು ಬಹಳ ಭೀಕರವಾಗಿರುತ್ತೆ ನಾಗಮ್ಮ. ಬರೋ ಸಂದರ್ಭ ನಿನ್ನಿಂದ ಇನ್ನೊಂದೇ ಒಂದು ತಪ್ಪಾಗಲಿ ಅಂತ ಕಾಯ್ತಾ ಇದೆ. ಹಾಗಾದ್ರೆ ಇಲ್ಲಿ ತನಕ ನಾನು ಮಾಡಿದ್ದೆಲ್ಲ ಸರಿ ಅಂತಾನಾ? ಅಲ್ಲ, ತಪ್ಪಿನ ಕೊಡ ತುಂಬೋದಕ್ಕೆ ಇನ್ನೊಂದು ತಪ್ಪು ಬಾಕಿ ಇದೆ ಅಂತ. ಅದಾದ್ಮೇಲೆ ಪರಿಸ್ಥಿತಿ ನಿನ್ನ ವಿರುದ್ಧ ತಿರುಗಿ ಬೀಳುತ್ತೆ. ನೀನು ತಿಪ್ಪರ್ಲಾಗ ಹಾಕಿದ್ರು ಅದನ್ನ ಸರಿ ಮಾಡೋದಕ್ಕಾಗೋದಿಲ್ಲ. ಅಂದ್ರೆ ಎಲ್ಲ ನಿನ್ನ ಕೈಯಲ್ಲಿದೆ, ನೀನು ಕೈಯಾಡಿಸ್ದಾಗೆ ಜೀವನ ನಡೆಯುತ್ತೆ ಅನ್ನೋ ಭ್ರಮೆನಲ್ಲಿ ನೀನಿದೀಯ. ಅದನ್ನ ಬಿಡು. ನೀರಿನಲ್ಲಿ ಬಿದ್ದಾಗ ಈಜಬೇಕೇ ಹೊರತು ನೀರ್ ಮೇಲೆ ನಡೀತೀನಿ ಅನ್ನೋ ಹುಚ್ಚುತನ ತೋರಿಸ್ಬಾರ್ದು ನಾಗಮ್ಮ. ನಾನ್ ಬಂದಿರೋದು ಬುದ್ಧಿವಾದ ಕೇಳೋದಕ್ಕಲ್ಲ, ಭವಿಷ್ಯ ತಿಳ್ಕೊಳಕ್ಕೆ. ಹಾಗಾದ್ರೆ ಕೇಳು, ನೀನ್ ಅಂದ್ಕೊಂಡಿದ್ದು ನಡೆಯೋಲ್ಲ ಅಂತ ಈ ಕೌಡೆ ಹೇಳ್ತಾ ಇದೆ ನಾಗಮ್ಮ. ನಡೆಸೋ ಪ್ರಯತ್ನ ಬಿಟ್ಟು ಆಗೋದನ್ನ ನೋಡೋ ಪ್ರಯತ್ನ ಮಾಡು, ಆಗ ಜೀವನ ಸುಧಾರಿಸುತ್ತೆ. ಏನು ಬೇಕಾದರೂ ಆಗಬಹುದು, ಆಗೋ ಮದುವೆ ಆಗದೇನೂ ಇರಬಹುದು. ನೀನು ಗೆಲ್ಲೋ ದಾರಿಯ ಬಾಗಿಲು ತೆಗಿಬಹುದು, ಇಲ್ಲವೇ ನೀನು ಸೋಲಿಗೆ ಸಿದ್ಧವಾಗಬೇಕು. ಯಾವುದಕ್ಕೂ ನೀನು ಮನೆಗೆ ಹೋದ ತಕ್ಷಣ ಇದರ ಒಂದು ಸೂಚನೆ ನಿನಗೆ ಗೋಚರಿಸುತ್ತೆ. ಇದನ್ನ ಬಿಟ್ಟು ನನ್ನಲ್ಲಿ ಹೇಳೋದಕ್ಕೆ ನೇನು ಇಲ್ಲ ನಾಗಮ್ಮ. ನಾನೇನು ಬರ್ತೀನಿ ಸ್ವಾಮೀಜಿಗಳೇ?